कावेरी नदी प्राधिकार वास्तविक रिपोर्ट सुप्रीम कोर्ट के सलीके आगे कड़े वूवरे कावेरी संघर्ष एरू राज्य नदे साकु सद्माता है कावेरी विवाद सुप्रीम कोर्ट हंगव तलो इवत विचारण नड़यते अर्जी सलीके संबंध इवती विचारण नर सुप्रीम कोर्ट महत्व तीर्पन प्रकटसल है कर्नाटक चित्त राष्ट्र राजधानिया नेट वास्तव वरदी नोड़ नर सुप्रीम कोर्ट ऐन अब सद्यद कुतूहलकारी प्रश्न आगे संकष्ट सूत्रव रूप सुप्रीम कोर्ट सद्य राज्य संकष्ट पर्स्थित एदरु ही संकष्ट सूत्रव रूप सुप्रीम कोर्ट अश्ने संकष्ट सूत्र रचने समिति रचने अल संकष्ट पर्स्थित समालोचन रीतिया संकष्ट स्थित समालोचन नडसी रचन समित प्रश्न कूड़ा हुटकुरी सूचने को राज्य सरकार अफिडविट सलीके राज्य सरकार वादव कड़े तमिलना सरकार कूड़ा अफिडविट सलीके तमिलना सरकार वादव कू वाद नदे कावेरी निर्वहणा मंडली कूड़ा अफिडविट सलीके आ अफिडविटली साकु कुतूहलकारी प्रश्न आगे हिंदे सुप्रीम कोर्ट अंगल्ली कावेरी विवाद बंदा सुप्रीम कोर्ट कावेरी निर्वहणा मंडल के बगे वरदिया सलि अंत अफिडविट सलोरे अफिडविट नली कावेरी निर्वहणा मंडली सलि अफिडविट नली अंद्रे मेट्टूरु ड्याम बिडुगडे आद नीरिन दाखलेयन्न कावेरी नीरु मंडली सलिसिरुवंत अफिडविट नल्लि इरुवंतद्दु तमिळ्नाडु अरियुव तमिळ्नाडिगे ईगागले एष्टु प्रमाणद नीरु हरिदु होगिदे अन्नुव दाखले कूड इदे ई वर्षदल्लि मेट्टूरु ड्याम हेच्चिन प्रमाणद नीरु तमिळ्नाडिगे होगिदे जोतेगे ई वर्ष मेट्टूरु ड्याम सेरिदंते राज्यद परिस्थितियन्न तमिळ्नाडु परिगणिसबेकित्तु ಹಾಗೆ ತಮಿಳುನಾಡು ಇರುವ ಸಂಕಷ್ಟದ ಸ್ಥಿತಿಯನ್ನ ಗಮನಿಸಿಕೊಂಡು ಮಿತವಾಗಿ ನೀರನ್ನ ಬಳಕೆ ಮಾಡಬೇಕಾಗಿತ್ತು ಒಂದು ವೇಳೆ ಏನಾದರೂ ತಮಿಳುನಾಡು ಮಿತವಾಗಿ ನೀರನ್ನ ಬಳಕೆ ಮಾಡಿದಿದ್ರೆ ಅದು ದೀರ್ಘಾವಧಿಯವರೆಗೂ ಕೂಡ ನೀರು ಉಳಿತಾ ಇತ್ತು ಅಂತ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕೂಡ ವರದಿಯನ್ನ ಸಲ್ಲಿಸಿರುವಂತದ್ದು ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸಂಕಷ್ಟದ ಸೂತ್ರವನ್ನ ರೂಪಿಸುತ್ತಾ ಸುಪ್ರೀಂ ಕೋರ್ಟ್ ಅನ್ನೋ ಪ್ರಶ್ನೆ ಅಥವಾ ಹೆಚ್ಚುವರಿ ನೀರನ್ನ ಬಿಡಲು ಸೂಚನೆಯನ್ನ ಕೊಡುತ್ತಾ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ತನ್ನ ವಾದವನ್ನ ಮನ್ನೆ ಮಾಡಲಿಕ್ಕೆ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದೆ ಮತ್ತೊಂದು ಕಡೆ ತಮಿಳುನಾಡು ಕೂಡ ತನ್ನದೇ ಆದ ವಾದವನ್ನ ಮನ್ನೆ ಮಾಡಲಿಕ್ಕೆ ಅಫಿಡವಿಟ್ ಅನ್ನು ಸಲ್ಲಿಕೆ ಮಾಡಿದೆ ಈ ಮೂರು ಅಫಿಡವಿಟ್ ಗಳ ನಡುವೆ ಸುಪ್ರೀಂ ಕೋರ್ಟ್ ನಿಲುವು ಏನಾಗುತ್ತೆ ಅನ್ನೋ ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ತಮಿಳುನಾಡು ಆರೋಪ ಮಾಡುತ್ತಾ ಇರುವುದು ಏನಂದ್ರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ನಮಗೆ ಕಡಿಮೆ ಪ್ರಮಾಣದ ನೀರನ್ನು ಹರಿಸಿದೆ ಕರ್ನಾಟಕ ಸರ್ಕಾರ ಅಂತ ಮತ್ತೊಂದು ಕಡೆ ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ಅಂದ್ರೆ ಈ ಬಾರಿ ನಮಗೆ ನೀರಿನ ಕೊರತೆ ಎದುರಾಗಿದೆ ಬರೋಬ್ಬರಿ 51% ಮಳೆಯ ಕೊರತೆ ಎದುರಾಗಿರುವಂತದ್ದು ಜಲವರ್ಷ ಆರಂಭವಾದಾಗಲಿಂದ ಕೂಡ ನಾವು ಈಗಾಗಲೇ ಸಾಕಷ್ಟು ಪ್ರಮಾಣದ ನೀರನ್ನು ಹರಿಸಿದ್ದೀವಿ ಪ್ರಮುಖವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶದಂತೆ ನಾವು ಪ್ರತಿದಿನ ಕೂಡ 5 ಟಿಎಂಸಿ ನೀರನ್ನು 5 ಕ್ಯೂಸೆಕ್ ನೀರನ್ನು ಕೂಡ ಹರಿಸಿದ್ದೀವಿ ಆದರೆ ನಾವು ಇನ್ನು ಮುಂದೆ ಹರಿಸೋದಕ್ಕೆ ನೀರೇ ಇಲ್ಲ ನಮ್ಮತ್ರ ನಮ್ಮತ್ರ ಇರುವಂತಾ ನೀರಿನಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನ ಈಗಾಗಲೇ ನಾವು ಹರಿಸಿದ್ದೀವಿ ಇನ್ನು ಮುಂದೆ ಹರಿಸಿದ್ರೆ ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯವಾಗುತ್ತೆ ಪ್ರಮುಖವಾಗಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ ಅಂತ ಕೂಡ ಕರ್ನಾಟಕ ವಾದವನ್ನ ಮಂಡನೆ ಮಾಡುತ್ತೆ ಹೀಗಾಗಿ ಸುಪ್ರೀಂ ಕೋರ್ಟ್ ಇವತ್ತಿನ ತೀರ್ಪಲ್ಲಿ ಏನನ್ನ ಹೇಳುತ್ತೆ ಈಗಾಗಲೇ ಅಫಿಡವಿಟ್ ಸಲ್ಲಿಕೆ ಆಗಿದೆ ಮತ್ತೆ ವಿಚಾರಣೆ ಕೂಡ ನಡೆಯುತ್ತೆ ಒಂದು ಕಡೆ ಕರ್ನಾಟಕದ ಇಂಜಿನಿಯರ್ಸ್ ಹಾಗೆ ವಕೀಲರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಮ್ಮ ಮಾಹಿತಿಯನ್ನು ಕೂಡ ಹಂಚಿದ್ದಾರೆ ಕರ್ನಾಟಕದ ಪರಿಸ್ಥಿತಿ ಹೇಗಿದೆ ನಾವು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡನೆ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಿ ವಕೀಲರು ಹಾಗೆ ರಾಜ್ಯದ ಇಂಜಿನಿಯರ್ಸ್ ಜೊತೆ ಸಭೆಯನ್ನ ನಡೆಸಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡು ಬಂದಿದ್ದಾರೆ ಮತ್ತೊಂದು ಕಡೆ ತಮಿಳುನಾಡು ಕೂಡ ತನ್ನದೇ ಆದ ವಾದವನ್ನ ಮಂಡನೆ ಮಾಡುತ್ತಾ ಇದೆ ತಮಿಳುನಾಡು ವಾದ ಏನು ಅಂದ್ರೆ ಕೇವಲ ಮಳೆ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕರ್ನಾಟಕ ನಮಗೆ ನೀರನ್ನ ಬಿಡತಾ ಇಲ್ಲ ಅನ್ನೋ ಆರೋಪವನ್ನ ಮಾಡುತ್ತಿರೋದು ಪ್ರಮುಖವಾಗಿ ತಮಿಳುನಾಡು ಒಂದೇ ಒಂದು ಆರೋಪ ಮಳೆ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕರ್ನಾಟಕದಿಂದ ನಮಗೆ ನೀರು ಬರ್ತಾ ಇಲ್ಲ ಅಂತ ಪದೇ 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 ತನ್ನ ವಾದವನ್ನ ಮಂಡನೆ ಮಾಡುತ್ತಾ ಇರುವಂತದ್ದು ಕರ್ನಾಟಕದ ವಾದ ಏನು ಅಂದ್ರೆ ನಮಗೆ ವಾಡಿಕೆಗಿಂತ ನೀರಿನ
ಮಳೆ ಕಡಿಮೆ ಆಗಿದೆ ಈ ಕಾರಣಕ್ಕಾಗಿ ನಮ್ಮ ಜಲಾಶಯದಲ್ಲಿ ಸಂಪೂರ್ಣವಾಗಿ ನೀರು ಖಾಲಿ ಆಗ್ತಾ ಇದೆ ಮತ್ತೊಂದು ಏನಂದ್ರೆ ನಾವು ಕರ್ನಾಟಕ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕೊಟ್ಟಂತ ಪ್ರತಿಯೊಂದು ಆದೇಶವನ್ನ ಚಾಚೂ ತಪ್ಪದೆ ಪಾಲಿಸಿದ್ದೀವಿ ನಾವು ಇದುವರೆಗೂ ಕೂಡ ಯಾವುದೇ ರೀತಿಯ ಉಲ್ಲಂಘನೆಯನ್ನ ಮಾಡಿಲ್ಲ ಪ್ರಾಧಿಕಾರದ ಆದೇಶವನ್ನ ಈವರೆಗೂ ನಾವು ಉಲ್ಲಂಘನೆ ಮಾಡಿಲ್ಲ ಆದರೆ ತಮಿಳುನಾಡು ಸರ್ಕಾರ ಉಲ್ಲಂಘನೆ ಮಾಡಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಕೂಡ ವ್ಯವಸಾಯಕ್ಕೆ ನೀರನ್ನು ಬಳಸ್ಕೊತಾ ಇದೆ ಆದರೆ ನಮ್ಮ ಮೂಲಭೂತ ಪ್ರಶ್ನೆ ಇರುವಂತದ್ದು ನಾವು ಈಗ ಇರುವಂತ ನೀರನ್ನು ಬಿಡ್ತಾ ಹೋಗ್ತಿದ್ರೆ ನಮಗೆ ಮುಂದೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ ಈಗ ಕೆಆರ್ಎಸ್ ಜಲಾಶಯದಲ್ಲಿ ಇರುವಂತದ್ದು ಕೇವಲ 21 ಟಿಎಂಸಿ ನೀರು ಆ ಪೈಕಿ 17 ಟಿಎಂಸಿ ನೀರನ್ನು ಮಾತ್ರ ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆ ಟಿಎಂಸಿ ನೀರನ್ನು ಕೂಡ ಈಗ ಕರ್ನಾಟಕಕ್ಕೆ ನಾವು ಬಿಟ್ಕೊಟ್ಬಿಟ್ಟು ತಮಿಳುನಾಡಿಗೆ ಬಿಟ್ಕೊಟ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡುವ ಸಾಧ್ಯತೆ ಇರುವಂತದ್ದು